ಲಾಡ್ ದೇವ ನಮ್ಮ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಏಷ್ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸುಕ್ರಿಸ್ತನ ನಾಮದಲ್ಲಿ ನಾನು ಪಾದ ಸನ್ನಿಧಿಯನ್ನು ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮನ ಅಭಿಷೇಕಿಸು ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ್ಮ ಸಂಗಡ ಮಾತನಾಡು ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪುರಸ್ತವವನ್ನು ಭಕ್ತಿಯ ಭಿವೃದ್ಧಿ ಮತ್ತು ಬಿಡುಗಡೆಯನ್ನುಂಟು ಮಾಡಿ ಯೇಸು ಯೇಸುಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ ಒಂಬತ್ತನೇ ಆದ್ಯದಲ್ಲಿ ಹತ್ತನೇ ವಾಕ್ಯ ಸಾಮ್ ಚಾಪ್ಟರ್ ನೈನ್ ವರ್ಸ್ ಟೆನ್ ಯಹುವನೆ ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು ಬಿಡುವರು ಯಾಕೆಂದರೆ ನಿನ್ನ ಮರೆ ಹೋಗುವ ನೀನು ಕೈ ಬಿಡುವಲ್ಲ ಪಿಲ್ದಾವತಾನೆ ಯಹುವನೆ ನಿನ್ನ ನಾಮ ಮಹಿಮೆನು ಬಲ್ಲವರು ನಿನ್ನಲ್ಲಿ ಭರವಸೆ ಬಿಡುವರು ಯಾಕೆಂದರೆ ನನ್ನ ಮರೆ ಹೋಗೋ ನೀನು ಕೈ ಬಿಡುವ ಹಾಗೆ ಈ ವಾಕ್ಯದ ಪ್ರಕಾರ ಪಡೆದ್ರೆ ದೇವರ ನಾಮ ಮಹಿಮೆನು ಬಲ್ಲವರು ಎಂದರೆ ಏನು ಭರವಸೆ ಇಡುವರು ಎಂದರೆ ಏನು ದೇವರ ಮನೆ ಹೋಗೋರು ಕೈ ಬಿಡಿದ ಅರ್ಥ ನಾವು ಮೂರು ಸಂಗತಿಗಳು ಇದನ್ನು ನೋಡ್ತೇವೆ ಪ್ರನೇ ಸಂಗತಿಯಾಗಿದೆ ದೇವರ ವಾಕ್ಯದ ಜ್ಞಾನವುಳ್ಳವರು ಆಗಬೇಕು ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾಲ್ಕನೇ ಆದ್ಯದಲ್ಲಿ ಒಂದರಿಂದ ಹತ್ತನೇ ವಾಕ್ಯ ತನಕ ಮಕ್ಕಳಿರ ತಂದೆಯ ಶಿಕ್ಷರನ್ನು ಕೇಳಿರಿ ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿ ಕೊಡ್ರಿ ನಾನು ನಿಮಗೆ ಶುಬೋಧೆಯನ್ನು ಮಾಡುವೆನು ನನ್ನ ಉಪದೇಶನೂ ಬಿಡಿರಿ ಇಲ್ಲಿ ಪಲ್ಯ ಸೌಲಭ್ಯ ತಾನೆ ಮಕ್ಕಳಿರೋ ತಂದೆಯ ಅದರ್ಥ ಅದರ್ಥೆ ಇವತ್ತು ಪರಲೋಕ ತಂದೆಯ ದೇವರು ಮತ್ತು ಸಭಾಲುಕ ಆತ್ಮೀಯ ತಂದೆಯಾದ ತಂದೆಯವರು ಕೊಡುವಂಥ ಉಪದೇಶವನ್ನು ಕೇಳಿ ಅದನ್ನು ಬಿಟ್ಟು ಬಿಡಬಾರದು ಪ್ರೇರೇವರ ವಾಕ್ಯದ ಜ್ಞಾನವನ್ನು ಹೊಂದಿಕೊಳ್ಳಬೇಕಾದರೆ ಮೂರನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ ನನ್ನ ತಂದೆಗೆ ಅಧೀಣ್ಣದ ಮಗನು ತಾಯಿಯ ದೃಷ್ಟಿಗೆ ಕೋಮಲದ ಏಕಪುತ್ರನು ಆಗಿದೆಯೋ ಪ್ರೇ ದೇವರು ನಿಮಗೆ ಪ್ರೇರೇ ಕೈ ಬಿಡಬಾರದರೆ ದೇವರ ವಾಕ್ಯಕ್ಕೆ ಅಂದರೆ ನೀವು ವಿಧೇಯರಾಗುವರು ಆಗಬೇಕು ದೇವರು ನಿಮ್ಮ ತಂದೆ ಆಗಿದ್ದರೆ ನೀವು ಆತನ ಮಗ ಅಥವಾ ಮಗಳಾಗಿದ್ದೀರಿ ಆತ ವಾಕ್ಯಕ್ಕೆ ವಿಧೇರಾಗೋರು ಆಗಬೇಕು ಇದು ಅರ್ಥವಾಗಿದೆ ನಾಲ್ಕನೇ ವಾಕ್ಯದಲ್ಲಿ ತಂದೆಯ ನನಗೆ ಬೋಧಕನಾಗಿ ಈಗಿಂದನು ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ ನನ್ನ ಆಜ್ಞೆಯನ್ನು ಕೈಕೊಂಡು ಸುಖವಾಗಿ ಬಾಳು ಜ್ಞಾನ ಪಡೆ ವ್ಯಕೊಂಡು ಸಂಪಾದಿಸು ಮರೆಯಬೇಡ ನನ್ನ ಮಾತುಗಳಿಗೆ ಓರೆ ಆಗಬೇಡ ನಾನನ್ನು ಬಿಡದರೆ ಅದನ್ನು ಕಾಪಾಡುವುದು ಪ್ರೀತಿಸಿದರೆ ನಿನ್ನನ್ನು ಕಾಯುವುದು ಪ್ರೇಲಿ ದೇವರ ಜ್ಞಾನ ನಿಮಗೆ ಸಿಗಬೇಕಾದರೆ ದೇವರು ಪ್ರೇ ಪರವಾಗ ತಂದೆಯು ಕೊಡಲ್ಪಟ್ಟ ಈ ವಾಕ್ಯವನ್ನು ಕೇಳುವವರಾಗಬೇಕು ಮತ್ತು ಪ್ರೇ ಈ ಎಷ್ಟು ವಾಕ್ಯವನ್ನು ಕೇಳುತ್ತರೋ ಎಷ್ಟು ವಾಕ್ಯ ಓದಿ ಅರ್ಥ ಮಾಡಿಕೊಳ್ಳುತ್ತರು ಅದರಲ್ಲಿ ನಿಮಗೆ ಜ್ಞಾನವೂ ಸಿಗುತ್ತದೆ ಪ್ರಯತ್ರೆ ನಿಮ್ಮ ಆತ್ಮಿಕ ತಂದೆ ದೇವರ ವಾಕ್ಯದ ಮುಖ ನಿಮಗೆ ಸ್ವಸ್ಥ ಬೋಧನೆ ಕೊಡುವಾಗ ಆ ಸ್ವಸ್ಥ ಬೋಧನೆ ಕೇಳಿತರೂ ಆ ವಾಕ್ಯದ ವಿವರಣೆಯನ್ನು ನೆನಪಿಟ್ಟರು ಅದರಲ್ಲಿ ನಿಮಗೆ ಜ್ಞಾನ ಸಿಗ್ತದೆ ಮತ್ತು ಆ ಜ್ಞಾನ ಬಿಡಿದರೆ ಅದು ನಿಮಗೆ ಕಾಪಾಡುತ್ತದೆ ಎಂಬುದಾಗಿ ಹೇಳ್ತದೆ ಪ್ರೀತಿಸಿದರೆ ಜ್ಞಾನ ನಿಮ್ಮನ್ನು ಕಾಯುತ್ತದೆ ಯೇಸು ಕ್ರಿಸ್ತನ ಪ್ರ ನಿಮ್ಮನ್ನು ಕಾಪಾಡಬೇಕಾದ್ರೆ ಕಾಯಬೇಕಾದ್ರೆ ದೇವರ ವಾಕ್ಯ ವಿಧೇರಾಗಬೇಕು ದೇವರ ವಾಕ್ಯನ ಓದಿ ಕೇಳಿ ತಿಳಿದುಕೊಳ್ಳುವವರಾಗಬೇಕು ಜ್ಞಾನವನ್ನು ತರಬೇಕೆಂಬುದಾಗಲಿ ಹೇಳ್ತಾನೆ ಏನೋ ವಾಕ್ಯದಲ್ಲಿ ಜ್ಞಾನವನ್ನು ಪಡೆಯಬೇಕೆಂಬುದೇ ಬೋಧೆಯ ಪ್ರಥಮ ಪಾಠ ಅಂದರೆ ಇವತ್ತು ಯಾಕೆ ದೇವರು ಈ ಟಿ ವಿ ಮಾಧ್ಯಮದವರು ಇಟ್ಟಿದ್ದಾನೆ ಅಂದರೆ ಈ ಟಿ ವಿ ಮಾಧ್ಯಮದ ಮುಖಾಂತರ ಅನೇಕ ದೇವರ ಸೇವಕರು ಬರೆದಿ ದೇಹ ವಾಕ್ಯ ಅರ್ಥವಾಗುವ ರೀತಿಯಲ್ಲಿ ವಾಕ್ಯ ವಿವರಿಸುವಾಗ ನಿಮಗೆ ಜ್ಞಾನ ಇವತ್ತು ದೇವರ ವಾಕ್ಯದ ಜ್ಞಾನ ಸಿಗಬೇಕಾದರೆ ದೇವರ ವಾಕ್ಯವನ್ನು ಯಾರೊಬ್ಬರು ಅದನ್ನು ವಿವರಣೆ ಮಾಡುವುದು ಅತಿ ಅದಕ್ಕೆ ಇವತ್ತು ದೇವರು ಈ ಟಿ ವಿ ಮಾಧ್ಯಮದ ಕೇಳುವಾಗ ಈ ವಾಕ್ಯದ ವಿವರಣೆ ಕೇಳುವಾಗ ನಿಮಗೆ ಜ್ಞಾನವು ಸಿಗ್ತದೆ ಆ ಜ್ಞಾನವನ್ನು ಬದಲಾಯಿಸಿಕೊಂಡರೆ ಆ ಜ್ಞಾನವನ್ನು ನಿಮಗೆ ಪ್ರಿಯರೆ ದೇವರ ಮೇಲೆ ಭರವಸೆಲಿಕ್ಕೆ ನಿಮಗೆ ಸಹಾಯ ಮಾಡ್ತದೆ ಮತ್ತು ಜ್ಞಾನವನ್ನು ಹೊಂದಿದವರಿಗೆ ದೇವರಿಂದ ಕೈ ಬಿಡುವುದಿಲ್ಲ ಎಂಬ ದಾವಿದೇಳ್ತಾನೆ ಪ್ರೇರೆ ಎಂಟನೇ ವಾಕ್ಯ ನೋಡ್ತೇವೆ ಜ್ಞಾನ ಎಂಬ ಶ್ರೇಷ್ಠ ಎಂದು ನಿನ್ನ ಭಾವಿಸಿದರೆ ಆಕೆ ನಿನ್ನ ಉನ್ನತಿ ತರಲಿಲ್ಲ ಎಂದರ್ಥ ದೇವರ ವಾಕ್ಯ ಎಲ್ಲಕ್ಕ ಅತಿ ಪ್ರಥಮ ಸ್ಥಾನದೇವರ ವಾಕ್ಯ ಕೊಡುವರಬೇಕು ದೇವವಾಕ್ಯ ಓದುವರು ಅದಕ್ಕೆ ಬಿದರೆ ಹೋಗಿದರೆ ಯೇಸು ಕ್ರಿಸ್ತನು ನಿಮಗೆ ದೇವು ನಿಮಗೆ ಉನ್ನತ ಸ್ಥಾನಕ್ಕೆ ತರುತ್ತೆ ಎಂಬುದಾಗಿ ಇಲ್ಲಿ ಸೊಲಮಿರ್ತಾನೆ ಒಂಬತ್ತನೇ ಮತ್ತನೇ ವಾಕ್ಯದಲ್ಲಿ ಆಕನ್ನು ಅಪ್ಪಿಕೊಂಡರೆ ನಿನ್ನ ಘನಪಡಿಸಲು ಆಕೆಯ ತಲೆಗೆ ಅನ್ನದ ಪುಷ್ಪಮಾಲಿಂಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸಲು ಕಂದ ಆಲಿಸಿ ನನ್ನ ಮಾತನ್ನು ಕೇಳು ಕೇಳಿದರೆ ನಿನ್ನ ಜೀವಮಾನದ ಬರಸುಗಳು ಹೆಚ್ಚುವು ಹಾಗಾದ ಪರಿ ಇವತ್ತು ದೇವರು ತಿಳಿದುಕೊಳ್ಳದಿದ್ದ ಅರ್ಥವಾಗಿದೆ ದೇವರ ವಾಕ್ಯವನ್ನು ಕೇಳುವಾಗ ದೇವರ ಸೇವಕರು ವಾಕ್ಯವನ್ನು ನಿಮಗೆ ವಿವರಿಸುವಾಗ ಅದು ಸರಿಯಾಗಿ ಗಮನವಿಟ್ಟು ಕೇಳುವ ಬೇಕಾದರೆ ವಾಕ್ಯ ವಿವರಣೆ ಮಾಡಿದರೆ ಮಾತ್ರ ವಾಕ್ಯ ಅರ್ಥವಾಗ್ತದೆ ಹಾಗೆ ಎಷ್ಟು ನಿಮಗೆ ವಾಕ್ಯ ಅರ್ಥವಾದ ಅಷ್ಟು ವಾಕ್ಯದ ಜ್ಞಾನವನ್ನು ಹೊಂದಿಕೊಳ್ಳುತ್ತೀರಿ ಮತ್ತು ಅಷ್ಟೇ ಅಲ್ಲದೆ ಆ ವಾಕ್ಯಕ್ಕೆ ವಿಧಿ ಆಗುವಾಗ ದೇವರ ವಾಕ್ಯ ಎಂಬ ಯೇಸು ಕ್ರಿಸ್ತ ನಿಮ್ಮನ್ನು ಉನ್ನತಕ್ಕೆ ತರುತ್ತಾನೆ ನಿಮ್ಮನ್ನು ಆಶೀರ್ ಮಾಡ್ತಾನೆ ನಿಮಗೆ ದೀರ್ಘಾಸ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ಸೋಲ್ ಮಾಡ್ತಾನೆ ಮತ್ತು ಇನ್ನೊಂದು ಆಗಿದೆ ಜ್ಞಾನ ಅಂತಬೇಕಾದ್ರೆ ನೀವು ಸತ್ತವ ದೇವರ ವಾಕ್ಯ ಓದುವವರು ಆಗಬೇಕು ವಾಕ್ಯ ಧ್ಯಾನ ಮಾಡುವವರು ಆ ವಕ್ಯ ದೇವರ ವಾಕ್ಯ ಜ್ಞಾನ ಈ ದೇವರ ವಾಕ್ಯ ಜ್ಞಾನ ಹೊಂದಿದರೆ ಮಾತ್ರವೇ ಪ್ರೇರೇ ನಿಮಗೆ ದೇವರ ಮೇಲೆ ಪರಿಪೂರ್ಣ ಭರವಸೆಯನ್ನು ಇಡಬೇಕಾಗುತ್ತದೆ ಈ ದೇವರ ವಾಕ್ಯ ನಾವು ಓದದಿದ್ದರೆ ವಾಕ್ಯ ಧ್ಯಾನ ಮಾಡದಿದ್ದರೆ ನಿಮ್ಮ ಭರವಸೆ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗುವುದಿಲ್ಲ ಅದಕ್ಕೆ ಅಪಸಪ್ಪ ರಮಾಪುರದವರೆಗೆ ಪತ್ರಿಕೆ ಹದಿನೈದನೇ ಆದ್ಯದಲ್ಲಿ ನಾಲ್ಕನೇ ವಾಕ್ಯ ರೋಮನ್ ಸಾವರ್ ಫಿಫ್ಟೀನ್ ಬೋಟ್ಸ್ ಫೋರ್ ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶದಕ್ಕಾಗಿ ಬರೆಯಲ್ಪಟ್ಟಿತು ನಾವು ಓದಿ ತಿರುಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆಹ್ರತೆಗಳು ಬರೆಯಲ್ಪಟ್ಟವು ಪ್ರಯುಕ್ತಿ ಯಾಕೆ ನೀವು ದೇವರು ಓದುವವರಾಗಬೇಕು ನೋಡಿ ಫಸ್ಟ್ ಆಯಾರ ಕೇಳುವರವು ಇಲ್ಲ ಅಪ್ಪಸ್ ಬರೆದೇ ದೇವರ ವಾಕ್ಯ ಇವತ್ತು ಈ ಟಿ ವಿ ಮಧ್ಯೆ ಮುಖಾಂತರ ದೇವರ ಸೇವಕರು ನಿಮ್ಗೆ ಕೊಡುವ ಉಪದೇಶವನ್ನು ಕಿವಿಗೊಟ್ಟು ಕೇಳುವರಾಗಬೇಕು ಅನಂತರ ಅಪ್ಪಸ್ ಬರ್ತದೆ ನಾವು ಓದುವಂತೆ ದೇಹ ವಾಕ್ಯನು ನೀವು ಏನು ಕೇಳಿತರೋ ನಿಮ್ಮ ನೋಟ್ಬುಕ್ಕನ್ನು ನೋಟ್ ಮಾಡಿಕೊಳ್ಳಿರಿ ಅದು ನಿಮ್ಮ ಬೈಬಲ್ ಅಂಡರ್ಲೈನ್ ಮಾಡಿರಿ ಈ ಒಂದು ಪುನಃ ನಿಮ್ಮ ಬೈಬಲಲ್ಲಿ ಓದಬೇಕು ಎಷ್ಟು ಇದರಲ್ಲಿ ಓದಿತರೋ ಆ ವಾಕ್ಯ ನಿಮಗೆ ಸ್ಥಿರಚಿತ್ತ ಅಥವಾ ಏಕಾಗ್ರತೆ ಮನಸ್ಸು ಕೊಡುತ್ತದೆ ಮತ್ತು ಆ ವಾಕ್ಯ ನಿಮಗೆ ಆಧಾರ ಕೊಡುತ್ತದೆ ಮತ್ತು ವಾಕ್ಯ ಎಷ್ಟು ಓದಿತರು ಅಷ್ಟು ನಿಮ್ಮಲ್ಲಿ ನಿರೀಕ್ಷೆಯು ನಂಬಿಕೆ ಮತ್ತು ನಿರೀಕ್ಷೆ ಅದು ನಿಮಗೆ ಹೆಚ್ಚಾಗುತ್ತಾ ಬರುತ್ತದೆ ಆ ನಂಬಿಕೆ ಮತ್ತು ನಿರೀಕ್ಷೆ ನಿಮಗೆ ಹೆಚ್ಚಾಗುತ್ತಾ ಬರುವಾಗ ಪ್ರೇ ನೀವು ಎಲ್ಲ ಸಮಯ ಸಂತೋಷವರಾಗ್ತೀರಿ ಎಲ್ಲ ಸಮಯ ದೇವರನ್ನು ಭರವಸೆ ಮತ್ತು ದೇವರು ನಿಮ್ಮ ಕೈ ಬಿಡುವುದ ದೃಢವಾದ ನಂಬಿಕೆ ನಿಮ್ಮ ಪ್ರೇ ಒಂದು ವೇಳೆ ಈ ದೇವರನ್ನು ಕೇಳಿ ಅದನ್ನು ಪುನಃ ಓದದಿದ್ದರೆ ಈ ಸ್ಥಿರಚಿತ್ತ ಆದರೆ ನಿರೀಕ್ಷೆ ನಿಮ್ಮಲ್ಲಿ ಅಭಿವೃದ್ಧಿ ಆಗುವುದಿಲ್ಲ ಅದಕ್ಕೋಸ್ಕರ ಪ್ರೇ ನಿಮಗೆ ಕಷ್ಟಲು ಬರುವಾಗ ರೋಗಗಳು ಬರುವಾಗ ಅನೇಕರು ದೇವರಾತ್ಮನ್ನು ತೋರಿಸ್ತಾರೆ ಅನೇಕರು ಈ ಟಿ ವಿ ನೋಡುವ ಅನೇಕರು ಬೇರೆ ನಿಮ್ಮ ಕಷ್ಟ ನೋಡಿಕೊಂಡು ನಿಮ್ಮ ಸಮಸ್ಯೆ ನೋಡಿಕೊಂಡು ಡಾಕ್ಟರ್ ರಿಪೋರ್ಟ್ ನೋಡಿಕೊಂಡು ನಿಮ್ಮ ಆರ್ಥಿಕ ಬಿಸ್ನೆಸ್ಸನ್ನು ಸ್ಥಿತಿಗೆ ತಿಂಡಿಗಳು ಅನೇಕ ಮಾನಸಿಕ ಕುಂದಿ ಹೋಗಿದ್ದೀರಿ ಚಿಂತೆ ಇದ್ದೀರಿ ನಿರಾಸರಾಗಿ ದೇವರಾತ್ಮ ತೋರಿಸ್ತಾನೆ ಇದಕ್ಕೆಲ್ಲ ಕಾರಣ ಇಷ್ಟೆ ಬರೆಯೇ ನೀವು ದೇವರ ಹಾಕ್ಕ ಕೇಳುವಾಗ ಸರಿಯಾಗಿ ಕೇಳಿದರೆ ದೇವ್ರಾವನ್ನು ಕೇಳುವಾಗ ಸರಿಯಾಗಿ ಕೇಳಿ ಅದರ ಅರ್ಥ ವಿವರ ಗಮನಕ್ಕೆ ದೇವರ ವಾಕ್ಯ ಅರ್ಥವಾಗಬೇಕು ಅರ್ಥವಾದರೆ ಮಾತ್ರವೇ ಆ ವಾಕ್ಯ ನಿಮಗೆ ಪ್ರಯೋಜನವಾಗಿದೆ ಅರ್ಥವಾಗದರೆ ಅದು ಏನೂ ಅದಕ್ಕೆ ದೇವರ ವಾಕ್ಯ ಇವತ್ತು ಅರ್ಥವಾಗುವುದಕ್ಕೆ ದೇವರ ಸೇವ ದೇವರು ಈ ಟಿ ವಿ ಮಾಧ್ಯಮ ಇಟ್ಟಿದ್ದಾರೆ ಈ ಬಿಗ್ ಜೆ ಮುಖದ ಅನೇಕ ಸೇವಕರು ಅನೇಕ ರೀತಿಯಲ್ಲಿ ಅವಕ್ಕೆ ನಿಮಗೆ ಬಿಡಿಸಿ ಬಿಡಿಸಿ ಹೇಳುವಾಗ ಅದು ಅರ್ಥ ವಿವರ ನಿಮಗೆ ಆಗುವಾಗ ಅದನ್ನು ಪುನಃ ಅದನ್ನು ಆ ವಾಕ್ಯ ನಿಮ್ಮ ಬೈಬಲಲ್ಲಿ ನೋಟ್ ಮಾಡಿಕೊಂಡು ಪುನಃ ಓದಿರಿ ಆಗ ಆ ವಾಕ್ಯ ಓದುವಾಗ ನಿಮಗೆ ಸ್ಥಿರಚಿತ್ತ ಅಥವಾ ಏಕಾಗ್ರತೆ ಮನಸ್ಸು ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತದೆ ಆ ವಾಕ್ಯ ನಿಮಗೆ ಆಧಾರನ ಕೊಡುತ್ತದೆ ಅವಾಗ ನಿರ ಅಭಿವೃದ್ಧಿ ಆಗುವಾಗ ನಿಮ್ಮ ಪ್ರಾಥಮಿತರ ಸಿಗ್ತದೆ ಅದೇ ಅಪರೂ ಇನ್ನೊಂದು ಎಕ್ಸಾಂಪಲ್ ನೋಡುತ್ತೇವೆ ಕೀರ್ತನೆ ಮೂವತ್ತೊಂದು ಆದರೆ ಹತ್ತೊಂಬತ್ತನೇ ವಾಕ್ಯ ಸಾಮ ತರ್ಟಿ ಒನ್ ವರ್ಸ್ ನೈನ್ಟೀನ್ ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು ನೀವು ಎಲ್ಲರ ಮುಂದೆ ಮಾಡಿದ ಉಪಗಳು ಎಷ್ಟೋ ವಿಶೇಷವಾಗಿವೆ ಪ್ರೇ ಯಾರಲ್ಲಿ ಈ ದೇವರ ವಾಕ್ಯ ಜ್ಞಾನ ಹೊಂದಿಕೊಳ್ತಾರೋ ಅವರಿಗೆ ಗೊತ್ತಾಗ್ತದೆ ಎಷ್ಟು ನಾನು ಸದ್ಭವ ಜೀವಿಸ್ತೇನೆ ಅಷ್ಟು ದೇವರು ನನಗೆ ಎಲ್ಲರ ಮುಂದೆಗಡೆ ವಿಶೇಷ ಉಪಕಾರ ಮಾಡುತ್ತಾನೆ ಬರೀ ಇವತ್ತು ನಿಮಗೆ ದೇವರು ಉಪಕಾರ ಮಾಡಬೇಕಾ ದೇವರ ಸಹಾಯ ನಿಮಗೆ ಬೇಕಾ ನಿಮ್ಮ ಕುಟುಂಬ ಇದ್ರಲ್ಲಿ ನಿಮ್ಮ ದೇವರ ಮೇಲೆ ಕೆತ್ತಬೇಕಾ ಸಾಲದ ಬಂಧನದ ಬಿಡುಗಡೆ ಮಾಡಬೇಕಾ ಒಳ್ಳೆಯ ಆರೋಗ್ಯ ದೀರ್ಘ ಆಯುಷ ಕೊಡಬೇಕ ಒಂದೇ ಕಂಡೀಷನ್ ಪ್ರೇ ದೇಹದ ವಾಕ್ಯ ಬರೀ ಕೇಳುವ ಆಗಬೇಡಿ ಕೇಳಿರಿ ಓದಿರಿ ವಿಧನಾಗಿರಿ ಸದ್ಭಕ್ತರಿಗೆ ಜೀವಿಸಿರಿ ಸದ್ಭಕ್ತರಿಗೆ ಆತನು ಪ್ರೇರೆ ಮೇಲು ಮಾಡುತ್ತಾನೆ ಎಲ್ಲರ ಎದುರಲ್ಲಿ ಅವರಿಗೆ ಉಪಕಾರಗಳು ಮಾಡುತ್ತಾನೆ ಎಲ್ಲ ಅವರಿಗೆ ತಲೆಯಾಗಿ ಎತ್ತುತ್ತಾನೆ ಸತ್ತುಗಳ ಮುಂದೆ ಅವತ ಎಂಬ ಸಿದ್ಧಪಡಿಸುತ್ತಾನೆ ಎಂಬುದಾಗಿ ನಾವು ಈ ವಾಕ್ಯ ನೋಡುತ್ತೇವೆ ಇನ್ನೊಂದು ಎಕ್ಸಾಂಪಲ್ ನೋಡ ಪ್ರೇ ಕೀರ್ತನೆ ಮೂವತ್ತರ ಕೀರ್ತನೆಯಲ್ಲಿ ಹತ್ತನೇ ವಾಕ್ಯ ದುಷ್ಟರಿಗೆ ಅನೇಕ ಕಷ್ಟ ನಷ್ಟ ಉಂಟಾಗು ಅದೇ ಯೋಜನೆ ಬರೋಷ್ಟು ಆತನ ಕೃಪೆಯು ಆವರಿಸಿಕೊಳ್ಳಲು ಬರೆಯುತ್ತೆ ದುಷ್ಟರು ಎಂದರೆ ಯಾರು ಪ್ರೇ ಯಾರು ಬರೀ ಯೇಸನು ಸ್ವಾಮಿ ಸ್ವಾಮಿ ಹೇಳಿಕೊಂಡು ಸ್ವಾಮಿ ಕೊಟ್ಟ ಆಜ್ಞೆ ನಡೆದಲೋ ಅವರು ದುಷ್ಟರಾಗುತ್ತೆ ಇದು ಅನೇಕರು ಪ್ರೇ ಸ್ವಾಮಿ ಸ್ವಾಮಿ ಹೇಳ್ತಾರೆ అదే స్వామి ఎస్కుంట ఆజ్ఞ విధి అంతవరిగే అనేక స్టూపర్తయి అది యారు స్వామి స్వామి వెళ్ళుకుంటు దేవర చిత్త ఆజ్ఞ విద్యారు అది దేవరు విశేష కృపే ఆతన దయే ఆత కరుణే ఆత దేవుద్ధత అయితే దేవ్ అని కాపాడతా నిమిదే ఆద ఎవే బర్రు ఆత కృపయ ఆవరించు ప్రేరే అది ఈ కృప నిమే దేవర వాక్యద జ్ఞాన బు ವಿಧೇಯತೆ ಬೇಕು ಆಗ ಹಂಡ್ರೆಡ್ ಪರ್ಸೆಂಟ್ ಪ್ರತಿಸ್ ಹೇಳ್ತಾರೆ ನೀವು ಹೇಳಿದ್ರೆ ನಿಶ್ಚಯವಾಗಿ ಶುಭವೂ ಕೃಪೆಯು ನನ್ನನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರೇ ದೇವರ ಕೃಪೆಯು ಯಾವಾಗ ನಿಮ್ಮ ಸಂಗೀತಿಕೊಂಡು ನಿಮ್ಮನ್ನು ಕಾಪಾಡುತ್ತದೆ ಪ್ರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಅವಿಜಯ ಪ್ರವಾದ ಪುಸ್ತಕ ಇಪ್ಪತ್ತಾರನೇ ಆದ್ಯದಲ್ಲಿ ಮೂರನೇ ವಾಕ್ಯ ಸ್ಥಿರಚಿತ್ತನನ್ನು ಶಾಂತಿನೆಲ್ಲ ನೆಲಗೊಳಿಸ ಕಾಯುವಿ ಅವನಲ್ಲಿ ಭರವಸೆ ಇದೆ ಯಾರು ದೇವರ ಕೃತಿ ಕೇಳಿ ವಿಧ ಅವರು ಶಿರಚಿತ್ತ ಬರುತ್ತಾರೆ ದೇವರು ಯಾವ ಚಿಂತೆ ಬೇಸರ ನಿರಾಸೆ ಜಿಗುಪ್ಸೆ ಭಯ ಅಪನಂಬಿಕೆ ಮುಟ್ಟದಂತೆ ಅವರನ್ನು ಶಾಂತಿಯಲ್ಲಿ ನೆಲಪಯುತ್ತೆ ಮನಸ್ಸು ಬೆರಿಪಯುತ್ತ ಅನೇಕರ ಮನಸ್ಸು ದೇವರ ನಿಮ್ಮ ಮನಸ್ಸು ಅನೇಕ ರೀತಿ ಗೊಂದಲದಲ್ಲಿ ಗಲಿಬಿಲಿಯಲ್ಲಿ ಚಿಂತೆಯಲ್ಲಿ ಅನೇಕರು ಮಾನಸಿಕ ಕುಗ್ಗಿ ಹೋಗ್ಕೊಂಡು ಮನೋರೋಗಿಗಳಾಗಿದ್ದೀರಿ ಕಾರಣ ಇಷ್ಟೇ ಪ್ರೇರೆ ದೇವರ ವಾಕ್ಯದ ಜ್ಞಾನ ನಿಮಗೆ ಬೇಡ ದೇವರ ವಾಕ್ಯ ಕೇಳಲಿಕ್ಕೆ ಬೇಡ ವಾಕ್ಯ ಜ್ಞಾನ ಬಳಿ ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು ದೇವರ ವಾಕ್ಯ ನಿಮಗೆ ರೋಗ ಗುಣ ಮಾಡುವ ಔಷಧಿಯಾಗಿದೆ ದೇವರ ವಾಕ್ಯದಲ್ಲಿ ಜೀವ ಉಂಟು ಸಮಾಧಾನ ಉಂಟು ನಿರೀಕ್ಷೆ ಉಂಟು ಪ್ರೀ ಈ ದೇವರ ವಾಕ್ಯಕ್ಕೆ ನೀವು ವೀದರಾಗುತ್ತಿರು ದೇವರನ್ನು ಸ್ಥಿರ ಚಿತ್ತವನ್ನು ಕೊಡ್ತಾನೆ ಆ ಏಕಾಗ್ರತೆ ಮನಸ್ಸು ಕೊಡುತ್ತಾನೆ ಮತ್ತು ನಿಮ್ಮ ಮನಸ್ಸುಗೆ ಯಾವ ಚಿಂತೆ ನಿಮ್ಮನ್ನು ಮುಟ್ಟಾದಂತೆ ನಿಮ್ಮ ಮನಸ್ಸನ್ನು ಅದನ್ನು ಶಾಂತಿನೆಲುಗೊಳಿಸಿ ನಿಮ್ಮನ್ನು ಕಾಯುತ್ತಾನೆ ಯಾಕೆಂದರೆ ನಿಮಗೆ ಭರವಸೆ ಆಗಿದೆ ಈ ಭರವಸೆ ಆಟೋಮೆಟಿಕ್ಕಾಗಿ ಬರುವುದಿಲ್ಲ ಪ್ರೇ ಬಟ್ಟೆ ನೃತ್ಯದ ಕಡೆ ಬರುತ್ತಿಲ್ಲ ಈ ಭರವಸೆ ಬರಬೇಕಾ ವಾಕ್ಯ ಕೇಳಬೇಕು ವಾಕ್ಯ ಓದಬೇಕು ವಾಕ್ಯ ಧ್ಯಾನ ಮಾಡೋ ಹಾಗೆ ವಿಧಿ ರೋಗ ಈ ನಂಬಿಕೆ ಈ ಭರವಸೆ ಅಭಿವೃದ್ಧಿ ಒಂದು ಹಾಗೆ ನಿಮಗೆ ಸಮಾಧಾನವು ಶಾಂತಿಯು ನಿಮಗೆ ಸಿಗುತ್ತದೆ ಪ್ರೇರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪೇತ್ರ ಎರಡನೇ ಪತ್ರಿಕೆಯಲ್ಲಿ ಒಂದನೇದಲ್ಲಿ ಎರಡನೇ ವಾಕ್ಯ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನ ನಿಮಗೆ ಉಂಟಾಗುವುದರಲ್ಲಿ ಸ್ಕೃಪೆಯು ಶಾಂತಿ ನಿಮಗೆ ಹೆಚ್ಚು ಹೆಚ್ಚು ಅಪಸ್ತ ಪೇ ನೀವು ಎಷ್ಟು ದೇವರ ವಿಷಯದಲ್ಲಿಯೂ ಯೇಸ್ಕೊಳ ವಿಷಯದಲ್ಲಿ ಜ್ಞಾನವನ್ನು ಹೊಂದಿಕೊಳ್ಳುತ್ತಿರು ಅದನ್ನ ಅಷ್ಟು ನಿಮಗೆ ಕೃಪೆಯು ಶಾಂತಿ ಹೆಚ್ಚು ಹೆಚ್ಚಾಗಿದೆ ವ್ಯಕ್ತಪ್ರೇರೆಯೇ ಈ ಶಾಂತಿ ಈ ಲೋಕದಲ್ಲಿ ಸಿಗುವುದಿಲ್ಲ ಯೇಸ್ಕೊಳ್ ಶಾಂತಿ ಅದು ಪರ್ಮನೆಂಟ್ ಆಗಿದೆ ಯಾ ಯೇಸುವಿನ ಶಾಂತಿ ಸಂಬಂಧ ಬೇಕಾ ಪೇತನ ಎಷ್ಟು ದೇವರ ವಾಕ್ಯವನ್ನು ತಿಳಿದುಕೊಳ್ಳುತ್ತರು ದೇವರ ಬಗ್ಗೆ ಯೇಸು ಎಷ್ಟು ಜ್ಞಾನವನ್ನು ಹೊಂದಿಕೊಳ್ಳುತ್ತೋ ಅಷ್ಟು ನಿಮಗೆ ದೇವರ ಕೃಪೆ ಶಾಂತಿ ಹೆಚ್ಚಿಸಾಗಿ ದೊರೆಯುತ್ತದೆ ಎಂಬುದಾಗಿ ಈ ಈ ಲೋಕದಲ್ಲಿ ಯಾವುದೇ ಒಳ್ಳೆ ನಿರೀಕ್ಷೆ ಇಲ್ಲ ದಿನೇ ದಿನ ಪೇಪರ್ ನ್ಯೂಸ್ ನೋಡಿದರೆ ಟಿ ವಿ ನ್ಯೂಸ್ ಒಂದು ನಿರೀಕ್ಷೆ ಮುದ್ದು ಲೋಕದ ಅಷ್ಟು ರೀತಿಯ ಲೋಕ ಅಂತ್ಯದಷ್ಟು ಹೋಗ್ತಾ ಉಂಟು ಇಬ್ಬರೇ ಬಡತನ ಜಾಸ್ತಿ ಆಗೋದು ಉಂಟು ಬರಗಳ ಬರ್ತಾ ಉಂಟು ಆರ್ಥಿಕ ಮಾರ್ಗ ಕುಸಿದು ಅದು ಇಂಥ ಪರಿಸ್ಥಿತಿಯಲ್ಲಿ ಪ್ರೇ ನೀವು ಇವತ್ತು ನಿಶ್ಚಿಂತರಾಗಿ ಭಯವಿಲ್ಲದೆ ಜೀವನ ಮಾಡಬೇಕಾ ಒಂದೇ ಕಂಡೀಷನ್ ದೇವರ ಬರ್ತಾನೆ ಅತಿ ಹೆಚ್ಚಾಗಿ ವಾಕ್ಯವನ್ನು ಕೇಳಬೇಕು ಪ್ರೀ ಓದಬೇಕು ಧ್ಯಾನ ಮಾಡಬೇಕು ವಿದ್ಯರಾಗಬೇಕು ಆಗ ದೇವರ ಕೃಪೆಯು ಸಮಾಧಾನವು ಸಂತೋಷವು ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ ಅದು ಆಗಿದೆ ಭರವಸೆ ಆಗಿದೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಮೀಕನ ಬರೆದ ಪುಸ್ತಕದಲ್ಲಿ ಏಳನೇ ಆದ್ಯದಲ್ಲಿ ಏಳರಿಂದ ಒಂಬತ್ತನೇ ವಾಕ್ಯ ನಾನಂತೂ ಇವನನ್ನು ಎದುರು ನೋಡುವೆನು ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು ನನ್ನ ದೇವರು ನನಗೆ ಕಿವಿಗೊಡುವನು ಇಲ್ಲಿ ಇಸ್ರೇಲ್ ಜನರು ಪ್ರೇರೇ ದೇವರ ಮಕ್ಕಳು ಪ್ರಿಯರೇ ನಿಮಗೆ ಆ ನಂಬಿಕೆ ಬರಬೇಕು ದೇವರು ನನ್ನ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆ ಕೇಳಿದ ಆ ದೃಢ ನಂಬಿಕೆ ನಿಮಗೆ ಬೇಕು ಪ್ರೇರೆ ಎಂಟನೇ ವರ್ಷದಲ್ಲಿ ನನ್ನ ಸತ್ರುವೆ ನನ್ನ ವಿಷಯದಲ್ಲಿ ಹಿಗ್ಗೆ ಬೇಡ ನಾನು ಬಿದ್ದಿದ್ದರು ಹೇಳುವೇನು ಕತ್ತೆ ಕೂತಿದ್ದರು ನನಗೆ ಬೆಲಕ್ಕೆ ಇದು ಅನೇಕರು ಪ್ರಾರ್ಥನೆ ಮಾಡುತ್ತಿರುಪರೆ ಪ್ರಾರ್ಥನೆ ತಡಾದ ಕೂಡಲೇ ನಿಮ್ಮ ಮನಸ್ಸಿಗೆ ಅಪನಂಬಿಕೆ ಬರ್ತದೆ ನಿಮಗೆ ಪ್ರೇರೇ ಹೌದು ದೇವರು ಪ್ರಾರ್ಥನೆ ಕೇಳುವುದಿಲ್ಲ ಎಂಬುದಾಗಿ ನೀವು ಪ್ರಾರ್ಥನೆ ಜಾಸ್ತಿ ಮನೆ ಕಡಿಮೆ ಮಾಡ್ತೀರಿ ಹಾಗೆ ಮಾಡಬಾರದು ನಿಮಗೆ ನಿಮ್ಮ ಪ್ರಾರ್ಥನೆ ಮಾಡಿದ ಅದೇ ದಿನ ಅದೇ ಗಳಿಗೆ ಕ್ರಿಸ್ತನ ಹೆಸರು ನಿಮ್ಮ ತಂದೆ ಬೆಳಿತರು ದೇವ್ರನ್ನ ಪ್ರಾ ಅದೇ ಕ್ಷಣ ಕೇಳುವಾಗಿದ್ದಾನೆ ಆದರೆ ಉತ್ತರ ಬರಕ್ಕೆ ಕೆಲವು ಸರಿ ಪ್ರೇ ಮಧ್ಯ ಆಕ್ರಸಲು ದುರಾತ್ಮ ದುಷ್ಟಶಕ್ತಿಗಳು ಉತ್ತರವನ್ನು ತಡೆ ಇಡುತ್ತವೆ ಆ ತಡೆ ಇಡುವ ಸಮಯದಲ್ಲಿ ಪ್ರೇ ನೀವು ಇರಬೇಕು ಆ ಸಮಯದಲ್ಲಿ ಸಹಿತ ನಿಮ್ಮ ಮನಸ್ಸಿಗೆ ಚಿಂತೆ ಬೇಸರ ನಕಾರಾತ್ಮಕ ಇದರ ತರುವಾಗ ನೀವು ಹೇಳುವ ಸೈತನಿಗೆ ಸೈತನನೇ ನನ್ನ ಸತ್ರುವೆ ಸೈತನ್ನ ನನ್ನ ವಿಷಯ ಹಿಗ್ಗೇ ಬೇಡ ನಾನೊಂದಲ್ಲಿ ಬಿದ್ದರೂ ಕಷ್ಟದಲ್ಲಿ ಬಿದ್ದರು ಕಷ್ಟದೊಂದು ಬಿಡುಗಡೆ ಕೊಡುತ್ತಾನೆ ಕರ್ತಲಿ ಕೂತಿದ್ದರು ಇವು ನನಗೆ ಬಲಕ್ಕಾಗ ಈ ರೀತಿ ನಿಮ್ಮ ಬಾಯಿನಲ್ಲಿ ಮಾತಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆ ಮನಸ್ಸಿಗೆ ಬರುವ ಚಿಂತೆ ಆಲೋಚನೆ ಜೀವನ ಆಲೋಚನೆ ನೀವು ತೆಗೆದು ಹಾಕಬೇಕು ಸೈತನ್ನು ಆಕಾರ ಮಾಡುವ ಮೊದಲನೇ ಸ್ಥಳವಾಗಿದೆ ಮನಸ್ಸು ಆಗಿದೆ ಅನೇಕ ವಿಶ್ವಾಸಿಗಳು ಮನಸ್ಸಿನಲ್ಲಿ ಯುದ್ಧವನ್ನು ಮಾಡ್ತಿದ್ದ ತೋರಿಸ್ತಾನೆ ಈ ಮನಸ್ಸಿಗೆ ಯುದ್ಧದಲ್ಲಿ ನೀವು ಜಯ ಹೊಂದಬೇಕಾ ಪ್ರೇ ಪ್ರಾರ್ಥನೆ ಮಾಡಬೇಕು ಹಾಗೆ ಪ್ರಾರ್ಥನೆ ಮಾಡಿದಾಗೆ ಪ್ರಾರ್ಥನೆ ಉತ್ತರವನ್ನು ಅದರ ಪ್ರಾರ್ಥನೆ ಉಪಯೋಗ ಮಾಡುವ ವಾಗ್ದಾನವನ್ನು ಪದೇ ಪದೇ ನಿಮ್ಮ ಬಾಯಿಂದ ಮಾತಾಡಬೇಕು ಆ ಸೈತಾನ್ಯನ ಕೇಳಬೇಕು ಅವಳಿಗೆ ಸೈತಾನ್ಯನೇ ನಾನು ಸತ್ರ ಈಗ ಬೇಡ ದೇವರ ಪ್ರಾರ್ಥನೆ ಕೇಳುತ್ತಾನೆ ನನ್ನ ಕಷ್ಟನಿದ್ದರೂ ಕಚೇರಿ ಬಿಡಿಕೊಡ್ತಾರೆ ನಿಮ್ಮದಾಗಿ ಹೇಳುವಾಗ ನಿಮ್ಮ ಮನಸ್ಸು ಪ್ರೇ ಸ್ಥಿರವಾಗುತ್ತದೆ ಮನಸ್ಸಿನ ನಂಬಿಕೆ ಜಾಸ್ತಿ ಆಗ್ತದೆ ಮತ್ತು ಹೋಮದವಾಗ್ತದೆ ಇಲ್ಲಿ ನೋಡ್ತೇವೆ ನಾನು ಇವನಿಗೆ ಪಾಪ ಮಾಡೋದ್ರಿಂದ ಆತ ರೋಸ್ ತಾಲಿಕೊಂಡರೆ ಒಂದು ವೇಳೆ ಹೌದು ನಿಮ್ಮ ಮನಸ್ಸುತ್ತೆ ನಿಮ್ಮ ಅವಿವಿತ್ಯೆ ನಿಮ್ಮ ತೆಗೆ ಒಂದು ಕಷ್ಟ ಬಂದಿರಬಹುದು ನಿಮ್ಮ ಅಗತ್ಯ ಸಿಗ್ತಿರ್ಬೋದು ನೀವು ಹೇಳಬೇಕು ಹೌದು ನಾನು ಪಾಪ ಮಾಡ್ದೇನೆ ಹೌದು ನಾನು ಶಿಕ್ಷೆಯನ್ನು ಸಹಕೊಳ್ತೇನೆ ಆದರೆ ದೇವರು ಕಾಲನ ಕಾಲಕ್ಕೆ ಆತನ ವ್ಯಾಜ್ಯವನ್ನು ನಿರ್ವಹಿಸಿ ನನ್ನ ನಾಯಿಯನ್ನು ತೀರಿಸುವನು ನನ್ನ ಬೆಲೆಗೆ ತರುವನು ಆತನ ರಕ್ಷಣಾ ಧರ್ಮವನ್ನು ನೋಡುವೇನು ಬರೀ ಇದು ಆಗಿದೆ ಬರೀ ಈ ಈ ಇಬ್ಬರು ಸಿಕ್ಕು ಅವರು ಇರ್ತಾರೆ ಅವರು ಪಾಪ ಮಾಡಿಕೊಂಡು ಅದಕ್ಕೆ ಕಷ್ಟಕ್ಕೆ ಒಳಪಟ್ಟಿರುವಾಗ ಅವರು ಬರೀ ದೇವರ ಶಿಕ್ಷೆ ಒಳಪಟ್ಟಿರುವಾಗ ದೇವರ ನಾಯಿತವರ ಮೇಲೆ ಇರುವಾಗ ಅವರು ನಂಬುತ್ತಾರೆ ದೇವರು ನನ್ನ ಪ್ರಾರ್ಥನೆ ಕೇಳುತ್ತಾನೆ ತಡವಾದನ ಪ್ರಾರ್ಥನೆ ಬರುತ್ತದೆ ಆಗ ಅವ್ರ ಮನಸ್ಸಿಗೆ ಕುಂದಿ ಬಿಡಲಿಕ್ಕೆ ಬೀಳ್ ಅವ್ರ ಮನಸ್ಸು ಇರ್ತಾರೆ ಸಹಿತ ಸಹಿತನೇ ಇನ್ನ ನಾನು ಹಿಂಗೆ ಬೇಡ ನಾನು ಕಷ್ಟ ಬಿದ್ದರೂ ದೇವನ ಕಷ್ಟ ಬಿಡುಗಡುತ್ತಾನೆ ನಾನು ಪಾಪ ಮಾಡ್ದೇನೆ ಪಾಪದ ಶ್ರಮಿಸುತ್ತಾನೆ ಪಾಪ ತಾಲುಗಳು ಆ ದೇವರು ನನಗೆ ಕಷ್ಟ ಬಿಟ್ಟು ಈ ರೀತಿಯನ್ನು ಮಾತನಾಡುವಾಗ ನಂಬಿಕೆಯಲ್ಲಿ ಮಾತನಾಡುವಾಗ ನಂಬಿಕೆಯಲ್ಲಿ ಪ್ರಾರ್ಥ ಹಂಡ್ರೆಡ್ ಪರ್ಸೆಂಟ್ ದೇವ್ರವ ನಂಬಿಕೆ ಪ್ರಕಾರ ಉತ್ತರ ಕೊಡುತ್ತೇವರೇವನಾಗಿದ್ದಾನೆ ಮೂರನೇ ಸಂಘ ನೋಡ್ತೇವೆ ದೇವರು ನಂಬಿಕಸ್ತನಾಗಿದ್ದಾನೆ ಧರ್ಮೋಸಕನ ಪುಸ್ತಕ ಏಳನೇ ಆದ್ಯದಲ್ಲಿ ಒಂಬತ್ತರಿಂದ ಹದಿನೈದು ವಾಕ್ಯಗಳು ಆದ್ದರಿಂದ ನಿಮ್ಮ ದೇವರ ಯಹೋ ನಂಬನೇ ದೇವರೆಂದು ತಿಳಿದುಕೊಳ್ಳಬೇಕು ಆತನ ನಂಬಿಕಸ್ತನ ದೇವರು ತನ್ನ ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು ಅವರ ಸಂತತಿಯವರಲ್ಲಿ ಸಾವಿರ ತಲೆಗಳವರೆಗೂ ನೆರವೇರಿಸುವನಾಗಿದ್ದಾನೆ ನೆಟ್ಪಡ ದೇವರ ನಂಬಿ ಹಾಕಿದ್ದಾನೆ ಯಾರು ದೇವರು ಕೊಟ್ಟ ಆಜ್ಞೆಗಳನ್ನು ಪ್ರ ಕೈಕೊಂಡು ನಡೆಯುತ್ತಾರೋ ದೇವರ ಅವರಿಗೆ ಅವರ ದೇವರು ಪ್ರೀತಿಸ್ತಾನೆ ಮತ್ತು ಅವರಿಗೂ ಅವರ ಸಂತತಿಯವರಿಗೂ ಸಾವಿರ ತಲೆಗಳವರೆಗೆ ದೇವರು ದೇಹೆಯನ್ನು ಕೃಪೆಯನ್ನು ಆಸೆ ಕೊಡ್ತಾನೆ ಎಂಬುದಾಗಿ ನಾವು ಓದುತ್ತೇವೆ ಮತ್ತು ಹತ್ತಿನ ವಾಕ್ಯದಲ್ಲಿ ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶನ ಉಂಟು ಮಾಡುವನಾಗಿಯೂ ಇದನ್ನು ತಿಳಿದುಕೊಳ್ಳಿರಿ ಪ್ರೇ ದೇವರು ಎಂದಿಗೂ ಅನ್ಯಾಯವನ್ನು ಮಾಡುವುದಿಲ್ಲ ದೇವರಲ್ಲೇ ಪಕ್ಷಪಾತವಿಲ್ಲ ದೇವರ ನಂಬಿಕ ಯಾರು ದೇವ್ರ ನಂಬಿಕೆ ಇಟ್ಟುಕೊಂಡು ಆತನ ಕಡೆ ಆ ಜನ ದೇವರು ಹೇಳ್ತಾನೆ ನಾನು ನಿನ್ನನ್ನು ನಿನ್ನ ಕುಟುಂಬವನ್ನು ನಿನ್ನ ಸಾವಿರ ತಲೆಮಾರವರು ನಿನ್ನ ಆಶ್ರೆ ಕೊಡುತ್ತೇನೆ ಅದು ಯಾರು ದೇವರ ವಾಕ್ಯವನ್ನು ದೇವರ ಆಜ್ಞೆಗಳನ್ನು ದೇವರು ಕೊಟ್ಟ ಉಪದೇಶವನ್ನು ತಿರಸ್ಕಾರ ಮಾಡುತ್ತಾರೋ ಅದನ್ನು ಆಸೆ ಮಾಡುತ್ತಾರೋ ಅವರಿಗೆ ದೇವರು ನಾಶವಾಗಲಿಕ್ಕೆ ಬಿಡುತ್ತಾನೆ ಆಗುತ್ತೆ ಪ್ರೇ ನೆಂಟ್ಪಡ ದೇವರು ಎಂದು ನಿಮ್ಮ ನಾಶ ಮಾಡುವುದಿಲ್ಲ ದೇವರ ವಾಕ್ಯಗಳು ವಿಧ್ರಹ ಹಾಗೆ ದೇವರ ವಾಕ್ಯನೂ ಅವಾಗುತ್ತಿರು ದೇವರ ವಾಕ್ಯ ನಿಮ್ಮ ಓದಲಿಕ್ಕೆ ಬೇಡ ದೇವರ ವಾಕ್ಯನ ತಿರಸ್ಕಾರ ಮಾಡೋ ಅಂತಹವನ್ನು ದೇವರು ನಾಶನ ಮಾಡುತ್ತಾನೆ ಎಂಬುದಾಗಿ ನಾಶ ಮಾಡುತ್ತಾನೆ ಎಂಬಾಗಿಲೇ ದೇವರು ಹೇಳ್ತಾನೆ ಮತ್ತು ಅಗೆಯವರ ವಿಷಯದಲ್ಲಿ ತಡ ಮಾಡಿದ ಆಗ ಮುಗಿಯುತ್ತಿರಿಸಪ್ಪ ಅನೇಕ ದೇವರ ವಾಕ್ಯ ಹಾಗೆ ಮಾಡ್ತಾರೆ ದೇವರ ಮೇಲೆ ಪ್ರೀತಿಯ ಇಲ್ಲ ಇಂದು ಹಗೆ ಮಾಡಬೇಡ್ರಿ ದೇವರು ಒಳ್ಳೆಯವನು ದೇವರು ಪ್ರೀತಿ ಸ್ವರೂಪನು ಕೃಪಾಪೂರ್ಣನು ಕರುಣಾಮಯನು ರೋಮಾಪ್ರದ ಪತ್ರಿಕೆ ಎಂಟರ್ನೇದಲ್ಲಿ ಮೊತ್ತನ ವಾಕ್ಯದಲ್ಲಿ ಈಗ ಹೇಳ್ತಾನೆ ಆತನ ಒಬ್ಬನೇ ಮಗನ ಕೊಟ್ಟ ಮೇಲೆ ಸಮಸ್ತನ ಕೊಡದಿರ್ತಾನೋ ಇಷ್ಟು ದೇವರು ನಿಮ್ಮನ್ನು ಪ್ರೀತಿ ಮಾಡಿ ನಾ ಒಬ್ಬನೇ ಮಗನ ನಿಮಗೆ ಕೊಟ್ಟ ನಂತರ ಇನ್ನೂ ಏನು ಕೊಡದಿರ್ತಾನೋ ಎಲ್ಲರೂ ಕೊಡುತ್ತಾನೆ ಅದೇ ದೇವರ ವಾಕ್ಯ ವಿಧಿ ತೆರಿಗೆ ಇಂಪಾರ್ಟೆಂಟ್ ಆ ದೇವರ ವಾಕ್ಯ ಹಾಗೆ ಮಾಡ್ತೋ ಅವರಿಗೆ ಮುಯಿ ತೀರಿಸ್ತಾನೆ ನಿಮ್ಮ ಅಪಸ್ ಅಲ್ಲಿ ನಾವು ನೋಡ್ತೇವೆ ಅನ್ನೋದಿನ ವಾಕ್ಯದಲ್ಲಿ ಆದ ಕಾರಣ ನಾನು ನಿಮಗೆ ಬೋಧಿಸುವ ಧರ್ಮೋಪದೇಶನು ಆಜ್ಞೆಯಿಂದ ನೀವು ಅನುಸಕ್ಕ ಮೋಸ ಆದಾಗ ನಿಮಗೆ ಆಶೀವದ ಬೇಕಾ ದೇವರ ಕೃಪೆ ಬೇಕಾ ದೇವರು ಕೊಟ್ಟ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು ಎಂಬುದಾಗಿ ಮೋಸೆ ಇದರಲ್ಲಿ ಬೋಧಿಸ್ತಾನೆ ಅನ್ನ ಪಕ್ಕನೆ ನೀವು ಈ ವಿಧಿಗಳನ್ನು ಬಿಟ್ಟು ಅನುಸರಿಸಿದರೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ದೇವರಾದ ಯೋ ನಿಮ್ಮ ಪಿತೃಗಳಿಗೆ ಪ್ರಮ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು ನಿಮ್ಮನ್ನು ನೆರವೇರಿಸುವವನಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚು ಶ್ರೀನೋ ಇಲ್ಲ ಮೋಜನೆ ಹೆಚ್ಚು ದೇವಕ್ಕೆ ಬೀದರಾಕಿತರು ದೇವರು ನಿಮ್ಮನ್ನು ಆಶೀರ್ವ ಮಾಡ್ತಾನೆ ನಿಮ್ಮ ಬಿಸ್ನೆಸ್ ಆರ್ಥಿಕ ಸಮೃದ್ಧಿ ಎಲ್ಲ ನಿಮಗೆ ಅಭಿವೃದ್ಧಿಪಡಿಸ್ತಾನೆ ನಿಮ್ಮ ಸಂಬಳವನ್ನು ಹೆಚ್ಚು ಮಾಡ್ತಾನೆ ಬಿಸ್ನೆಸ್ ಇನ್ಕಮ್ ಜಾಸ್ತಿ ಮಾಡುತ್ತಾನೆ ಎಲ್ಲ ರೀತಿ ನಿಮಗೆ ಆಶೀರ್ವಾದ ಕೊಡುತ್ತಾನೆ ಎಂಬುದರಲ್ಲಿ ನಾವು ನೋಡ್ತೇವೆ ಮತ್ತು ಆತ ನಿಮ್ಮ ಪಿತೃಗಳಿ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮ ಸಂತಾನವನ್ನು ವ್ಯವಸಾಯವನ್ನು ನಿಮಗಿರುವ ಧಾನ್ಯ ದಾಸರಸ ಎಣ್ಣೆ ಇವುಗಳನ್ನು ನಿಮ್ಮ ದನ ಕುರಿಗಳಲ್ಲಿ ಹುಟ್ಟಿದನು ಅಭಿವೃದ್ಧಿಪಡಿಸ್ತದೆ ಎಲ್ಲ ರೀತಿಯ ಕೃಷಿ ನಿಮ್ಮ ದೇವರು ಅಭಿವೃದ್ಧಿ ಪಡಿಸ್ತಾರೆ ಎಂಬುದಿಲ್ಲ ನಾವು ನೋಡ್ತೇವೆ ಹದಿನಾಲ್ಕನೇದ್ನೇ ವಾಕ್ಯ ನೀವು ಎಲ್ಲ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವ ನಿಮ್ಮೊಳಗೆ ಒಳಗೆ ಸ್ತ್ರೀ ಪುರುಷರಲ್ಲಿ ಆಗಲಿ ಹೆಣ್ಣು ಗಂಡು ಪಶುಗಳಲ್ಲಾಗಲಿ ಬಂಜೆತನ ಇರುವುದಿಲ್ಲ ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದಂತೆ ಇವನು ಮಾಡುವನು ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐದು ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಡಿಸದೆ ಅವು ನಿಮ್ಮ ಮೇಲೆ ಬರಹ ಮಾಡುವ ದೇವರ ವಾಕ್ಯಕ್ಕೆ ವಿಧಿರಾಗುವುದೇ ಹೇಳ್ತಾನೆ ಈ ಲೋಕದ ಅಡುಗೆ ಯಾವುದೇ ಕ್ರೂರವಾದ ಈ ಲೋಕ ಅನೇಕ ರಾತ್ರಿ ಸಾಂಕ್ರಾಮಿಕ ರೋಗಗಳು ಅನೇಕ ಮರಣ ಕಲರ ವ್ಯಾಧಿ ಹೊಸವರು ಯಾವದ ಮರಣ ವ್ಯಾಧಿಯು ನಿಮಗೆ ಮುಟ್ಟದಂತೆ ದೇವರ ಕಾಪಾಡ್ತಾನೆ ನಿಮ್ಮ ಕೈಯನ್ನು ಆಶೀರ್ವಾದ ಮಾಡ್ತಾನೆ ನಿಮಗೆ ಉದ್ದ ಆಗಿದೆ ಈ ಆಶೀರ್ವಾದ ಬೇಕಾ ದೇವರ ವಾಕ್ಯದ ಜ್ಞಾನ ಹೊಂದಿಕೊಳ್ಳಿರಿ ಮತ್ತು ದೇವರ ವಾಕ್ಯಕ್ಕೆ ವಾಕ್ಯಕ್ಕೆ ವಿಧರಾಗಿರಿ ದೇವರ ನಂಬಿಕೆ ಇರಿ ಹಾಗಾಗಿ ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಪ್ರಾರ್ಥನೆ ಮಾಡೋ ಪರಿ ಸಂಧ್ಯಾ ನಿಮ್ಮ ಉತ್ತೇಜನ ಆಗಿರುತ್ತದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ಪ್ರಾರ್ಥನೆ ಮಾಡೋಣ ಪ್ರೇ ತನ್ನ ದೇವರೇ ಇಷ್ಟ ನಹಮ್ಮದಲ್ಲಿ ಸ್ತೋತ್ರದಿಂದ ಕೊಂಡಾಡ್ತೇನೆ ಇದರ ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ಈ ಒಂದು ನಂಬಿಕೆ ಆ ನಿರೀಕ್ಷೆ ಏನು ಎಂಬುದನ್ನು ಕಲಿಸಿಕೊಟ್ಟ ಪ್ರಕಾರವಾಗಿ ಈಗ ಪ್ರತಿಯೊಬ್ಬರು ಹೆಚ್ಚು ಸರಿ ಜ್ಞಾನ ಹೊಂದಿಕೊಳ್ಳುವಂತೆ ಒಂದ ಜ್ಞಾನಕ್ಕೆ ಸರಿ ನಡೆಯುವಂತೆ ನಿನ್ನ ಕೃಪೆ ಕೊಡಿದ್ದೇವ ಪ್ರತಿಯೊಬ್ಬರ ವಿದ್ಯೆ ತರದೇ ಕೊಟ್ಟು ಪ್ರತಿಯೊಬ್ಬರನ್ನು ಎಲ್ಲ ಕಷ್ಟದಿಂದ ರೋಗದಿಂದ ಶಾಪದಿಂದ ಸ್ವಾರ್ದ ಬಂಧನದಿಂದ ಬಿಡುಗಡೆ ಮಾಡಿ ಬೇಡಿಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನು